बनता और फोन बनता नोड़िया हेग नंदे माति फोन कई तले चच्को तकोण यावन बंद सपोज ನಾವು ಮಾಡಿರೋ ಮರ್ಡರ್ ವಿಡಿಯೋನ ನಮಗೆ ತೋರಿಸಿದ್ರು ನಮ್ಮನ್ನ ನಾವು ಡಿಫೆಂಡ್ ಮಾಡ್ಕೋಬೇಕು ನಾವು ಸಾಚಗಳು ಅಂತಾನೇ ಪ್ರೂವ್ ಮಾಡಬೇಕು ಲೈಫ್ ಅಲ್ಲಿ ಒಂದು ವಿಷಯನ ತಿಳ್ಕೊಳ್ಳೋಣ ಹೆದರಿದ್ರೆ ಜನ ಹೆದರಿಸ್ತಾರೆ ಎದರಿಸಬೇಕು ಅವರು ಆವಾಜ್ ಹಾಕಿದ್ರೆ ನೀನು ಇನ್ನು ಜಾಸ್ತಿ ಆವಾಜ್ ಹಾಕಬೇಕು ಆವಾಗ ಬಾಯಿ ಮುಚ್ಚಿಕೊಂಡು ಸುಮ್ಮನಾಗ್ತಾರೆ ಆದ್ರೆ ನೀನು सेंट्रल जेल अल्ली सेल बुक माड्कोंडिरो अंत थरा एल्ला सत्यन नीने ओप्पिकोंडु नन्नन्न अरेस्ट माडि अंत पोलीस स्टेशन कडे होद्रु होदे अंत लूज नीनु ए बयबेड तंगेवा नान मोदले टेंशन अल्ली इद्दे तंगेवा अदु बेट्टिंग अल्ली 25 होगित्तल्वा हागागि तीरा टेंशन अल्ली इद्दे तंगेवा अष्टरल्लि इवळु बेरे फोन माडिद्ला ननगे बेरेन योचिसक्के तले इदे अंताने मरेतोय्तु तंगेम्म हागागि स्वल्प गल्बस्के आयितु आद्रे नीनु नन्न नंबिल्लल्ल तंगेवा ಈ ಅಣ್ಣನ ದುಡ್ಡಿಗೋಸ್ಕರ ಸುಳ್ಳು ಹೇಳ್ತಿದಾರೆ ಅಂತ ಅನ್ಕೊಂಡಿಲ್ಲ ನೀನು ಯಾವ ಸೀಮೆ ತಂಗಿ ತಂಗೆವಾ ನೀನು ಅಲ್ಲ ತಂಗೆವಾ ನೀನು ಕಷ್ಟ ಅಂತ ಅಂದಾಗ ನಾನು ತುರ್ಸ್ಕೊಳ್ಳೋಕು ಟೈಮ್ ತಗೊಳ್ಳದೆ ನಿನ್ನ ಎಲ್ಲಾ ಕೆಲಸ ಮಾಡ್ಕೊಡಬೇಕು ಮಾಡ್ಕೊಟ್ಟಿದಿನ್ ತಾನೆ ಆದ್ರೆ ಈ ಅಣ್ಣ ಕಷ್ಟ ಅಂತ ಅಂದಾಗ ಕ್ಯಾರೇ ಮಾಡೋದಿಲ್ಲ ಅಲ್ಲ ನೀನು ಇದಾ 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 ಅಣ್ಣ ತಂಗಿರ ಸಂಬಂಧ ಇದಾ ನೀನು ಶಿವಣ್ಣನ ಒಂದ ಎರಡು ಪಿಕ್ಚರ್ ನೋಡ್ಕೊಂಡು ಹೋಗು ಎಮೋಷನಲ್ ಡ್ರಾಮಾ ಮಾಡ್ಕೊಂಡು ನನ್ನ ಕೈಲಿ ದುಡ್ಡು ಕೇಳಬಹುದು ಅಂತ ಅಂದ್ಕೊಂಡ್ರೆ ಇಟ್ ಇಸ್ ಜಸ್ಟ್ ವೇಸ್ಟ್ ಆಫ್ ಟೈಮ್ ಬಾಯ್ ಮುಚ್ಚಿಕೊಂಡು ನಡಿ ಈಗ ಗೀತೆ ಎಲ್ಲೋಗಿದ್ದೆ ನೀನು ಬಂದ ತಕ್ಷಣ ಅಪ್ಪನ ರೂಮಲ್ಲಿ ನೋಡಿದೆ ಅಲ್ಲೂ ಇರಲಿಲ್ಲ ನಿನ್ನ ರೂಮಲ್ಲಿ ನೋಡಿದೆ ಅಲ್ಲೂ ಇರಲಿಲ್ಲ ನನ್ನ ಗಂಡನಿಗೆ ಯಾವತ್ತು ಎಲ್ಲ ಅಟ್ಯಾಕ್ ಆಯ್ತು ಅಂತ ತಿಳ್ಕೊಂಡು ನನ್ನನ್ನೇ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ ದುಡ್ಡಿಗೋಸ್ಕರ ಚೀಪ್ ಚೀಪ್ ಆಗಿ ನಾಟಕ ಮಾಡಬೇಡ ನಿನಗೆ ಏನಾದರೂ ನಿಜವಾಗ್ಲೂ ವಿಷಯ ಗೊತ್ತಿದ್ರೆ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಮೊದಲು ಕಂಪ್ಲೇಂಟ್ ಕೊಡು ಏನೋ ಪ್ಲಾನ್ ಮಾಡಿ ತಾರಣ ಅಂಕಲ್ ಗೆ ಏನಾದರೂ ಸತ್ಯ ಗೊತ್ತಿದ್ರೆ ಬಾಯ್ ಬಿಡ್ಸಣ ಅನ್ಕೊಂಡೆ ಆದ್ರೆ ಪ್ಲಾನ್ ಫ್ಲಾಪ್ ಆಯ್ತು ಗೀತಾ ಆ ವಿಜಿ ನನ್ನ ವಿಷಯ ಬಿಡು ಡ್ಯಾನಿಯಲ್ ಮನೆತ್ರ ಹೋಗ್ತೀನಿ ಅಂದಿದ್ಯಲ್ಲ ಹೋದ್ಯಾ ಅವನು ಸಿಕ್ಕದ್ನ ಸಾರಿ ಗೀತಾ ಡ್ಯಾನಿಯಲ್ನ ಮೀಟ್ ಮಾಡಬೇಕು ಅಂತಾನೆ ಇಲ್ಲಿಂದ ಹೋದೆ ದಾರಿ ಮಧ್ಯದಲ್ಲಿ ಪಾರ್ಟಿ ಲೀಡರ್ ಅಂತ ಹೇಳಿದ ನೆನಪಾಯ್ತು ಅಪ್ಪನ ಕ್ಷೇತ್ರಕ್ಕೆ ಹೋಗಿದ್ದೆ ಆಮೇಲೆ ಡ್ಯಾನಿಯಲ್ ಶೋ ಮರ್ತೋಯ್ತು ಗೀತಾ ಗೀತಾ ಅದು ಎಷ್ಟು ಜನ ಗೊತ್ತಾ ಅಪ್ಪನ ಅವರು ಎಷ್ಟು ಪ್ರೀತಿ ಮಾಡ್ತಾರೆ ಅಂದ್ರೆ ಅದನ್ನ ಮಾತಲ್ಲಿ ಹೇಳೋಕೆ ಆಗಲ್ಲ ನಾನು ಅಲ್ಲಿ ಬಂದೆ ಅಂತ ಗೊತ್ತಾದ ತಕ್ಷಣ ಎಲ್ಲರೂ ಮುತ್ಕೊಂಡ್ರು ನನ್ನ ಕೈ ಹಿಡ್ಕೊಂಡ್ರು ಕೆಲವರಂತೂ ನನ್ನ ಕಾಲ್ ಮುಟ್ಟಿ ನಮಸ್ಕಾರ ಮಾಡಿದ್ರು ಗೀತಾ ನನಗಂತೂ ಮುಜುಗರ ಹೆಮ್ಮೆ ಎಲ್ಲ ಫೀಲಿಂಗ್ಸ್ ಒಟ್ಟಿಗೆ ಆಯ್ತು ಗೊತ್ತಾ ನಾನು ಸೂರ್ಯಪ್ರಕಾಶ್ ಮಗ ಅನ್ನೋ ಕಾರಣಕ್ಕೆ ನನ್ನ ಮೇಲೆ ಅಷ್ಟು ಪ್ರೀತಿ ತೋರಿಸ್ತಿದ್ದಾರೆ ಅಂದ್ರೆ ನಿನ್ನ ಅಪ್ಪ ಅಂದ್ರೆ ಎಷ್ಟು ಅಭಿಮಾನ ಇರಬೇಕಲ್ವಾ ಗೀತಾ ಹಾ ವಿಜಿ ಅದರ ಜೊತೆ ಮಾವನ ಮೇಲೆ ಇಷ್ಟು ಪ್ರೀತಿ ಇಟ್ಟಿದ್ದಾರೆ ಅಂದ್ರೆ ಮಾವ ಅವರಿಗೆ ಎಷ್ಟು ಸಹಾಯ ಮಾಡಿರಬಹುದು ಹೇಳು ನಿಜ ಗೀತಾ ಅಪ್ಪ ಅವರ ಸರಳತೆಯಿಂದ ಅವರ ಒಳ್ಳೆತನದಿಂದ ಎಷ್ಟೊಂದು ಜನನ ಸಂಪಾದಿಸಿದ್ದಾರೆ ಆದರೆ ನಾನು ಅವ್ರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳದೆ ಅವರು ಸ್ಟ್ರಿಕ್ಟ್ ಅನ್ನೋ ಒಂದು ರೀಸನ್ಗೋಸ್ಕರ ಎಷ್ಟೋ ವರ್ಷ ಮಾಡ್ಕೊಂಬಂದೆ ಅವ್ರ ಮಗ ಆಗಿ ನಾನು ಎಷ್ಟೋ ಕೇರ್ಲೆಸ್ ಆಗಿ ಬೆಳ್ಕೊಂಬಂದೆ ಇದೆಲ್ಲ ನೆನೆಸ್ಕೊಂಡ್ರೆ ನನ್ನ ಬಗ್ಗೆ ನನಗೆ ಅಸಹ್ಯ ಮೂಡುತ್ತೆ ವಿಜಿ ಈ ಗಾಳೆದೆಲ್ಲ ಯಾಕೆ ಈಗ ನೀನು ಬದಲಾಗಿದ್ಯಾ ಅಲ್ವಾ ಬದಲಾಗಿಲ್ಲ ನೀನು ಬದಲಾಯಿಸಿದ್ಯಾ ಗೀತಾ ನೀ ನನ್ನ ಜೀವನದಲ್ಲಿ ಬಂದಿದ್ದಕ್ಕೆ ಜವಾಬ್ದಾರಿ ಬಂದಿದ್ದು ಸಂಬಂಧಗಳ ಬೆಲೆ ಗೊತ್ತಾಗಿದ್ದು ಅಪ್ಪನ ಪ್ರೀತಿ ಏನು ಅಂತ ಗೊತ್ತಾಗಿದ್ದು ನೀ ನನ್ನ ಜೀವನದಲ್ಲಿ ಬಂದಿಲ್ಲ ಅಂದಿದ್ರೆ ಅಲ್ಕೊಂಡು ದುಡ್ಡನ್ನ ಖರ್ಚು ಮಾಡಿಕೊಂಡು ಕುಡ್ಕೊಂಡು ನನ್ನ ಜೀವನನ ಕಳೆದುಬಿಡ್ತಿದ್ದೆ ವಿಜಿ ಈಗ ಹಳೆದನ್ನೆಲ್ಲ ಯೋಚನೆ ಮಾಡೋದು ಬಿಡು ಮಾವನ ಒಳ್ಳೆತನ ಮಾವ ಮಾಡಿರೋ ಸಹಾಯಗಳ ಮಧ್ಯೆ ಅವನ್ನ ಪ್ರೀತಿಸೋದು ಬಿಟ್ಟು ಯಾರು ದ್ವೇಷ ಮಾಡ್ತಾರೆ ಹೇಳು ಆದರೂ ಮಾವಂಗ ಈ ರೀತಿ ಮಾಡಿದಾರೆ ಅಂದ್ರೆ ನಾವು ಅದ್ರ ಬಗ್ಗೆ ಯೋಚನೆ ಮಾಡಬೇಕು ವಿಜಿ ಅದು ಗೊತ್ತಾಗಬೇಕು ಅಂದ್ರೆ ಅದೇ ಲ್ಯಾಪ್ಟಾಪ್ ಹುಡುಗ ಆ ಡ್ಯಾನಿಯಲ್ನ ಮೀಟ್ ಮಾಡಬೇಕು ವಿಜಿ ಎಸ್ ಗೀತಾ ನಾನು ಮೀಟ್ ಮಾಡೇ ಮಾಡ್ತೀನಿ ಮತ್ತೆ ಏನು ಮುಖ ನೋಡ್ತಿದ್ದೆ ವಿಜಿ ಹೊರಡು ಕಂದಾ
ಬಂದಿದ್ ನಂಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಗೀತಾ, ಆಂಟಿಗಂತೂ ನಿಂದೆ ಜಪ. ನೀನ್ ಬಂದು ಒಳ್ಳೆ ಕೆಲಸ ಮಾಡ್ದೆ ಗೀತಾ. ಈ ಅಮ್ಮನ ಮನಸ್ಸಲ್ಲಿರೋ ಒದ್ದಾಟ ಗೊತ್ತಾಗಿದ್ದೆ ತಾನೆ ನೀನ್ ಬಂದಿದ್ದು. ಅಮ್ಮ, ನಾನು ಅಲ್ಲಿದ್ರು ನಿನ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀನಿ. ಆದ್ರೆ ಏನ್ ಮಾಡ್ಲಿ, ಮಾವನ ಆರೋಗ್ಯದಲ್ಲಿ ಏರುಪೇರು ಆಗ್ತಾನೆ ಇದೆ. ಆಮೇಲೆ ಮನೇಲಿ ನಡೀತಿರೋ ಕೆಲ ವಿಷಯಗಳು ನನ್ನ ಜೊತೆ ಮಾತಾಡಕ್ಕೆ ಆಗಿಲ್ಲ ಅಮ್ಮ. ಗೀತಾ, ಪರವಾಗಿಲ್ಲ ನೋಡು, ಈ ಎಲ್ಲ ಟೆನ್ಷನ್ ಮಧ್ಯ ನಿನ್ನ ನೀನು ಅಲಕ್ಷ್ಯ ಮಾಡ್ಕೋಬೇಡ. ಊಟ ತಿಂಡಿ ನಿದ್ರೆ ಇದೆಲ್ಲ ಸರಿಯಾಗಿ ಮಾಡ್ತಿದ್ಯಾ ತಾನೆ? ಹ್ಞೂ ಅಮ್ಮ. ಆದರೂ ಯಾಕೊಂಥರ ಡಲ್ ಆಗಿದೆಯಾ? ಇಷ್ಟೊತ್ತು ನನಗೆ ಧೈರ್ಯ ಹೇಳ್ತಿದ್ದೆ, ಆದರೆ ನೀನೇ ಮಂಕ ಹಾಕೋತಿದ್ಯಲ್ಲೇ. ನನಗೇನು ತೊಂದರೆ ಇಲ್ಲ ಅಮ್ಮ, ನಾನು ಚೆನ್ನಾಗೇ ಇದ್ದೀನಿ. ಮತ್ತಾಕೀತ ಮುಖ ಹಾಕಬಾಡಿದೆ? ನಾನು ಆರಾಮಾಗೇ ಇದ್ದೀನಿ. ನನಗಿರೋ ಒಂದೇ ಒಂದು ಬೇಜಾರು ಅಂದರೆ ನಾನು ಮುದ್ದು ಮರಿನ ಓಡ್ಸೋಕ್ಕಾಗ್ತಿಲ್ಲ, ದಿನ ಮನೆ ಮನೆಗೆ ಹೋಗಿ ಹೂ ಹಾಕೋಕ್ಕಾಗ್ತಿಲ್ಲ ಅಂತ. ಗೀತಾ, ನೀನಾ? ಮಾವ ಯಾಕೋ ತುಂಬಾ ಒದ್ದಾಡೆಯ ತರ ಇದೆ, ಬೆಡ್ಶೀಟ್ ಎಲ್ಲ ಸುಕ್ ಸುಕ್ಕಾಗಿದೆ. ಏನಾದ್ರೂ ಪ್ರಾಬ್ಲಮ್ ಆಯ್ತಾ ಅತ್ತೆ? ಅಲ್ಲ ಅದು ಅಂದ್ರೆ ಗೀತಾ, ಪಾಪ ತಂಗಮ್ಮ ಬಾವಜಿ ಜೊತೆ ಮಾತಾಡ್ತಿದ್ಲಲ್ಲ, ಅಂದ್ರೆ ಬಾವಜಿ ತಂಗಮ್ಮನ ಪ್ರತಿ ಮಾತಿಗೂ ಪಾಪ ರಿಯಾಕ್ಟ್ ಮಾಡಕ್ಕೆ ಪ್ರಯತ್ನ ಪಡ್ತಿದ್ರು. ಕೈ ಆಡಿಸ್ತಿದ್ರು, ಕಾಲಾಡಿಸ್ತಿದ್ರು, ಕಣ್ಣಲ್ಲೆಲ್ಲ ಪಾಪ ನೀರು ತೂಕು ಪಾಪ. ಅಂದ್ರೆ ಬಾವಜಿಗೆ ಪಾಪ ನನ್ನ ತಂಗಮ್ಮನ ಕಂಡ್ರೆ ವಿಪರೀತ ಲವ್ ಅಲ್ವಾ ತಂಗಮ್ಮ? ಡ್ಯಾನಿಯಲ್ ಮನೆ ಯಾವುದು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಆ ನರ್ಸಿಂಹ ಅಂಕಲ್ಗೆ ಗೊತ್ತಿರುತ್ತೆ, ಅವ್ರಿಗೆ ಫೋನ್ ಮಾಡಿ ಕೇಳೋಣ. ಹೇಳಿ ಸರ್. ಅಂಕಲ್, ಡ್ಯಾನಿಯಲ್ ಇರೋ ಮನೆ ಏರಿಯಾದಲ್ಲಿ ಇದ್ದೀನಿ, 15th cross. ಇಲ್ಲಿ ನನ್ನ ಲೆಫ್ಟ್ ಸೈಡು ಒಂದು ದೊಡ್ಡ ವಾಟರ್ ಟ್ಯಾಂಕ್ ಇದೆ, ಒಂದು ಸ್ವಲ್ಪ ಮುಂದೆ ಹೋದ್ರೆ ಅಲ್ಲಿ ಯಾವುದು ಗಣೇಶನ ದೇವಸ್ಥಾನ ಅನಿಸುತ್ತೆ. ಸರಿ ಸರಿ, ಕರೆಕ್ಟಾಗಿ ಹೋಗಿದ್ದೀರಾ. ಅಲ್ಲೇ ಒಂದು 2 ರೋಡ್ ಬಿಟ್ಟು ರೈಟಿಗೆ ತಗೊಳ್ಳಿ ಸರ್, ಅದು PG ಥರ ಕಾಣಿಸ್ತಾ ಇದೆ. ಅಲ್ಲೇ 2nd floor ಅದ ಒಂದು ಮನೆ, ಅಲ್ಲೇ ಯಾರನ್ನಾದ್ರೂ ವಿಚಾರಿಸಿ ಸರ್, ಹೇಳ್ತಾರೆ. ಓಕೆ ಅಂಕಲ್. ಅಲ್ಲ ಸರ್, ನೀವ್ಯಾಕೆ ಅವನ್ನ ಹುಡುಕೊಂಡು ಅಲ್ಲಿಗೆ ಹೋದ್ರಿ? ಬೇಕಿದ್ರೆ ನಾನೇ ಯಾರನ್ನಾದ್ರೂ ಕಳಿಸಿ ಹುಡುಕ್ತಾ ಇದ್ನಲ್ಲ. ಪರವಾಗಿಲ್ಲ ಅಂಕಲ್, ನಾನು ಅವನ ಹತ್ರ ಸ್ವಲ್ಪ ಮಾತಾಡೋದಿದೆ. ಅಂಕಲ್, ನಾನು ಅವನ್ನ ಹುಡ್ಕೊಂಬಂದಿರೋದನ್ನ ಯಾರಿಗೂ ಹೇಳ್ಬಿಡಿ ಆಯ್ತಾ? ಅಯ್ಯೋ ಖಂಡಿತ ಇಲ್ಲ, ನಾನು ಯಾಕೆ ಯಾರಿಗಾದರೂ ಹೇಳಿ? ನನ್ನ ಮತ್ತು ನಿಮ್ಮ ತಂದೆಯವ್ರ ಮಧ್ಯೆ ಸಾಕಷ್ಟು ವಿಷಯಗಳಿದೆ. ನಿಮ್ಮ ತಂದೆಯವರು ನನ್ನ ಹತ್ರ ಎಂತೆಂಥ ವಿಷಯಗಳನ್ನ ಹೇಳ್ಕೊಂಡಿದ್ದಾರೆ. ಏನಮ್ಮ ಇದು, ತಟ್ಟೇನು ಇಲ್ಲಿಗೆ ಹಿಡ್ಕೊಂಡು ಬಂದಿದ್ಯಾ? ಇಲ್ಲೇ ಕುತ್ಕೊಂಡು ಊಟ ಮಾಡೋಣ ಅಂತ ಬಂದೆ ಅತ್ತೆ. ಅತ್ತೆ, ನಿಮ್ದು ಊಟ ಆಯ್ತಾ? ಯಾರ್ದು? ತಂಗಮ್ಮ. ಅಯ್ಯೋ, ಅವಳ ಊಟದ ಕತೆನ ಯಾಕಮ್ಮ ಕೇಳುತ್ತೀಯಾ?